ಬೆಳಗಾವಿ ಜಿಲ್ಲೆಯ ಶಾಸಕರೊಬ್ಬರ ಆಪ್ತರೆನ್ನಲಾದ ವ್ಯಕ್ತಿಯೋರ್ವರು ಗುತ್ತಿಗೆದಾರ ಬಳಿ ಅಭಿವೃದ್ಧಿ ಕಾಮಗಾರಿಯನ್ನು ಗುತ್ತಿಗೆದಾರರಿಗೆ ವಹಿಸಿಕೊಡಲು ಕಮಿಷನ್ ದರ ಫಿಕ್ಸ್ ಮಾಡಿರುವ ಹಾಗೂ ಕೆಲವರಿಂದ ಲಕ್ಷ ಲಕ್ಷ ಹಣದ ಕಂತೆಗಳನ್ನು ಪಡೆದು ವಾಹನದಲ್ಲಿ ಇಟ್ಟಿರುವ ವಿಡಿಯೋ ತುಣುಕುಗಳು ವೈರಲ್ ಆಗಿದ್ದು ಭಾರಿ ಸದ್ದು ಮಾಡ್ತವೆ. ರಾಜ್ಯ ಸರ್ಕಾರ ಟೆಂಡರ್ಗಳಲ್ಲಿ ಗುತ್ತಿಗೆದಾರರಿಂದ 40% ಪ್ರತಿಶತ ಕಮಿಷನ್ ದುಡ್ಡು ಪಡೆಯುತ್ತಿದೆ ಎಂದು ವಿಪಕ್ಷಗಳು ಆರೋಪಿಸುತ್ತಿರುವಾಗ ಬೆಳಗಾವಿ ಜಿಲ್ಲೆಯ ಶಾಸಕರ ಆಪ್ತರೊಬ್ಬರು ಎನ್ನಲಾದ ವ್ಯಕ್ತಿಯು ಗುತ್ತಿಗೆದಾರರ ಬಳಿ ತಮ್ಮ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್ ನೀಡಲು ದರ ನಿಗದಿ ಮಾಡುವ ಕುರಿತು ಪ್ರಸ್ತಾಪ ಮಾಡಿರುವ ವಿಡಿಯೋ ಒಂದು ವೈರಲ್ ಆಗಿದೆ. ಅದರಂತೆ ಮತ್ತೊಂದು ವಿಡಿಯೋದಲ್ಲಿ ಗುತ್ತಿಗೆದಾರರಿಂದ ಹಣ ಪಡೆದು ತಮ್ಮ ಇನೋವಾ ವಾಹನದಲ್ಲಿ ಹಾಕಿಕೊಂಡು ತೆರಳುವ ಮುನ್ನ ಇದು ಶಾಸಕರ ದಾಯಿತು, ಇನ್ನು ಆಪ್ತರಿಗೆ 1,000,000 ಕೋಟಿ ಎಂದು ಕೂಡ ವೈರಲ್ ಆದ ಎರಡನೇ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿರುವುದು ವರದಿಯಾಗಿದೆ. ಆದರೆ ತಮ್ಮ ಬಳಿಯ ಎಲ್ಲ ದುಡ್ಡು ಖಾಲಿ ಆಗಿವೆ, ನಾಳೆ ಮತ್ತೆ ಕೊಡು ಎಂದು ಮಾತನಾಡಿರುವ ಬಗ್ಗೆಯೂ ಈ ವಿಡಿಯೋದಲ್ಲಿ ಉಲ್ಲೇಖವಾಗಿದೆ ಎನ್ನಲಾಗಿದೆ. ಅಲ್ಲದೆ ಕಡಿಮೆ ಕಮಿಷನ್ ದುಡ್ಡು ನೀಡುವ ಗುತ್ತಿಗೆದಾರನಿಗೆ ಟೆಂಡರ್ ನೀಡಲು ಸಾಹೇಬ್ರು ಒಪ್ಪುವುದಿಲ್ಲ, ಅವರಿಗೆ ಗುತ್ತಿಗೆ ನೀಡುವುದಿಲ್ಲ ಎಂದು ಅಭಿವೃದ್ಧಿ ಕಾಮಗಾರಿಯ ಕಮಿಷನ್ ದರ ನಿಗದಿ ಮಾಡುವ ಚರ್ಚೆಯಲ್ಲಿ ಶಾಸಕರ ಆಪ್ತರೆನ್ನಲಾಗದ ಆ ವ್ಯಕ್ತಿ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗಿದೆ. ನೀನ್ ಬಿಲ್ಡಿಂಗ್ ರೋಡ್ ಮಾಡೋದು ಮೇಲೆ ನಾವೆಲ್ಲ ಕಾಂಪ್ರಮೈಸ್ ಮಾಡ್ತೇವೆ. ನಿಮ್ ಟೆಂಡರ್ ಮದನವ್ರ ಕೊಟ್ಟಿದ್ದೀವಿ, ಇವ್ರಿಗೆ ಕೊಟ್ಟದ್ರ ದೋಸ್ತ ಮದನವ್ರ ಕ್ವಾಲಿಫೈ ಆಗಿಲ್ಲ ಹೇಳ್ಬಿಟ್ಟು ಅವನ ಕೂಡ ಹಾಯ್ ಕೊತ್ತಾರ ಹೋಗ್ರಿ ಹಂಗ್ರಿ ಆಯ್ತು ಹೊಡೆದ್ರೆ ಯಾವ ಕ್ವಾಲಿಫೈ ಅಲ್ಲ ಕೊಟ್ಬಿಡೋದ್ರಿ.